ಎಲ್ಲರಿಗೂ ಗುಡ್ ಈವ್ನಿಂಗ್ ನಾನು ಮಧು ಸೋ ವಾರ ಎಲ್ಲ ಸಿಕ್ಕಾಪಟ್ಟೆ ಕೆಲಸ ಮಾಡಿರ್ತೀರಾ ವಾರದ ಕೊನೆಯಲ್ಲಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿದ ತಕ್ಷಣ ಥಟ್ ಅಂತ ನೆನಪಾಗೋದೆ ಮಜಾ ಟಾಕೀಸ್ ವಾರದ ಕೊನೆ ಶುರುವಾದ ತಕ್ಷಣ ಶುಜಾ ಬಂದು ನಿಂತ್ಕೋತಾರೆ ಎಲ್ಲರಿಗೂ ಕೂಡ ಮಜಾ ಟಾಕೀಸ್ ಗೆ ಸ್ವಾಗತ ಅಂತ ಹೇಳಿ ಸಿಕ್ಕಾಪಟ್ಟೆ ನಗಿಸ್ತಾರೆ ಸೋ ಆ ಮಜಾ ಟಾಕೀಸ್ 260 ಪ್ಲಸ್ ಎಪಿಸೋಡ್ ಮುಗಿಸಿದ ಮೇಲೆ ಒಂದು ದೊಡ್ಡ ಈವೆಂಟ್ ಇಲ್ಲ ಅಂದ್ರೆ ಹೇಗ್ರಿ ಸೋ ಇವತ್ತು ನಾನು ಎಲ್ಲಿದ್ದೀನಿ ಅಂದ್ರೆ ನನ್ನ ಹಿಂದೆ ನೀವು ನೋಡಬಹುದು ಸೂಪರ್ ಡೂಪರ್ ಆಗಿ ಸ್ಟೇಜ್ ರೆಡಿ ಆಗಿದೆ ಸೋ ಈ ಅಧೂರಿ ಸ್ಟೇಜ್ ಅಲ್ಲಿ ಸೂಪರ್ ಡೂಪರ್ ಆಗಿ ಮಜಾ ಟಾಕೀಸ್ ನ ಫಿನಾಲೆ ನಡೀತಾ ಇದೆ ಸೋ ಶುಜಾ ಒಂದು ಸಲ ಸ್ಟೇಜ್ ಮೇಲೆ ಬಂದ್ರು ಅಂದ್ರೆ ಮುಗಿತು ಕತೆ ಹೇಳಿ ಕೇಳಿ ಟಾಕಿಂಗ್ ಸ್ಟಾರ್ ಮಾತಿನಮ್ಮಲ್ಲ ನನಗೆ ಏನು ಮಾತಾಡಕ್ಕೆ ಬಿಡ್ತಾರೆ ಹೇಳಿ ಸೋ ಸ್ಟೇಜ್ ಮೇಲೆ ಅವರು ಮಾತಾಡಿದ್ರೆ ಬಿಹೈಂಡ್ ದ ಸ್ಕ್ರೀನ್ ಬಿಹೈಂಡ್ ದ ಸ್ಟೇಜ್ ಏನು ನಡೆಯುತ್ತೆ ಯಾರೆಲ್ಲ ಹೇಗೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸೋ ಇದೆಲ್ಲವನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ ಸೋ ಬನ್ನಿ ನನ್ನ ಜೊತೆ ಓಪನಿಂಗ್ ಏನೋ ಮಾಡಾಯ್ತು ಇಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ ಸೊ ಇವರೆಲ್ಲರೂ ಮಾತಾಡಿಸಲಿಲ್ಲ ಅಂದ್ರೆ ಹೇಗೆ ಹೇಳಿ ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ ಜೊತೆಗೆ ಬಂದಿದ್ದಾರೆ ಮಜಾ ಟಾಕೀಸ್ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಹಾಯ್ ನಮಸ್ತೆ ಮಾ ನಿಮ್ಮ ಹೆಸರು ನಮಸ್ತೆ ಮೀರಾ ಅಂತ ಮಜಾ ಟಾಕೀಸ್ ನೋಡ್ತೀರಾ ದಿನ ನೋಡ್ತೀವಿ ನಾವು ತುಂಬಾ ಇಷ್ಟ ನಮ್ಮ ಯಜಮಾನರಿಗಂತೂ ತುಂಬಾನೇ ಇಷ್ಟ ಮತ್ತೆ ಏನೇ ಬೇಸರ ಆದ್ರೂ ಮನಸ್ಸಿಗೆ ತುಂಬಾ ಸಂತೋಷ ಕೊಡುತ್ತೆ ತುಂಬಾ ಖುಷಿ ಕೊಡುತ್ತೆ ಅದರಿಂದ ಏನೇ ಕಷ್ಟ ಬಂದ್ರೂ ಆ ಟೈಮ್ ಬಂದು ನಾವು ಕೂತ್ಕೊಂಡು ನೋಡ್ತೀವಿ ಯಾರಿಷ್ಟ ಮಜಾ ಟಾಕೀಸ್ ಅಲ್ಲಿ ಯಾರಿಷ್ಟ ನನಗೆ ಅವರ ಹೆಂಡತಿ ಮತ್ತು ವರಲಕ್ಷ್ಮಿ ಎಲ್ಲ ತುಂಬಾ ಇಷ್ಟ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಹೆಸರು ಮಾಧ್ವಿ ಅಂತೆ ನಾವು ಡೈಲಿ 8 ಗಂಟೆಗೆ ಕೂತ್ಕೊಂಡು ಸಾಟರ್ಡೆ ಸಂಡೇ ನೋಡ್ತಾ ಇರ್ತೇವೆ ಹಾಗಾದರೆ ನಮ್ಗೆ ಟೈಮ್ ಪಾಸ್ ಆಗ್ತದೆ ಅಡುಗೆ ಬೇಗ ಮಾಡಿಬಿಡ್ತೇವೆ ಅದಕ್ಕೆ ಅದಕ್ಕೋಸ್ಕರ ಅಡುಗೆ ಮಾಡಿಬಿಟ್ಟು ಬೇಗನೆ ಕೂತ್ಕೊಬಿಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ ನಿಮ್ಮ ಹಸ್ಬೆಂಡ್ ಬೈಯಲ್ವಾ ಅಲ್ಲ ಅವ್ರಿಗೆ ಗೊತ್ತಲ್ವಾ ನಮಗೆ ಅವ್ರು ಮಲಗೋದೇ 10:30-12 ಗಂಟೆಗಲ್ವಾ ನಾವು ಅಷ್ಟರಲ್ಲಿ ಮಾಡಿಬಿಟ್ಟು ಕೂತ್ಕೊತೇವೆ ಆಮೇಲೆ ಸಾರು ಬಿಸಿ ಮಾಡಿಬಿಟ್ಟು ನಾವು ಊಟ ಮಾಡ್ತೇವೆ ಮಜಾ ತಕ್ಕಿದ್ ನೋಡಿದಲ್ವಾ ಸಂತೋಷಕ್ಕೆ ಬಟ್ರೆ ನಮಸ್ಕಾರ ನಮಸ್ಕಾರ ಹೆಂಗಿದ್ದೀರಾ ಇಟ್ಕೊಬಿಡಿದ್ ನೀವೇ ಮೈಕ್ ಕೊಟ್ಟೆ ನಿಮ್ಮ ಇವೆಂಟ್ ಮಾಡಕ್ ಬಂದಿದ್ದೀನಿ ಏನಾದ್ರೂ ತಿನ್ನಕ್ಕೆ ಈಗ ನೀವು ಬಂದಿದ್ದೇನೆ ಕೇಳಿ ಅಲ್ಲ ನಿಮ್ ಮಾತಾಡ್ಸೋಣ ಅಂತ ಬಂದೆ ಆದ್ರೆ ಹೊಟ್ಟೆ ಪಾಡು ಹಿಂಗೆ ಅಲ್ಲ ಮತ್ತೇನು ತಿನ್ನಕ್ಕೆ ಅಂದ್ಮೇಲೆ ತಲೆ ತಿನ್ನಕ್ಕೆ ಶುಜಾ ಬಾಡಿಗೆನೆ ಕಟ್ಟಲ್ಲ ಅದು ಹೆಂಗೋ ಇರ್ಲಿ ಮನೆಯಲ್ಲಿ ಒಂದೆಂಡರ್ಲಿ ವರಲಕ್ಷ್ಮಿ ಇದ್ದಾರೆ ಡಯಟ್ ಮಾಡ್ತಾರೆ ಇನ್ನು ರಾಣಿಯವರು ವೆರೈಟಿ ವೆರೈಟಿ ಫುಡ್ ಬೇಕು ಅಂತಾರೆ ಇಂಥವ್ರಿಗೆಲ್ಲ ಅಡುಗೆ ಮಾಡಿ 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 ಬಡಿಸ್ತೀರಾ ಇದಕ್ಕೆಲ್ಲ ಸಾಮಾನ್ಯಕ್ಕೆ ದುಡ್ಡು ಖರ್ಚಾಗತ್ತಲ್ಲ ಶುಜಾ ಕೊಡ್ತಾರಾ ನಿಜವಾಗ್ಲೂ ಬಜೆಟ್ ಏನು ಪ್ರತಿ ತಿಂಗಳು ಎಷ್ಟು ಗ್ರೋಸರಿ ತಗೊಂತೀರಾ ನೀವು ನಮ್ದೆಲ್ಲ ಲೋ ಬಜೆಟ್ ಅಮ್ಮ ನಾವು ಜಾಸ್ತಿ ಏನು ಖರ್ಚು ಮಾಡೋಕೆ ನಮಗೆ ಯಜಮಾನರಲ್ಲ ಸುಜನವರು ಅವ್ರಿಗೆ ಜಾಸ್ತಿ ಖರ್ಚು ಮಾಡೋದಕ್ಕೆ ನಾವು ಬಿಡೋದಿಲ್ಲ ಆಮೇಲೆ ಎಲ್ರಿಗೂ ಆಲೂಗಡ್ಡೆ ಬೋಂಡ ಆ ಥರದ್ದೆಲ್ಲ ಎಲ್ಲಿಂದಾದರೂ ತಂದು ಕೊಡ್ತೀವಿ ಗ್ಯಾಸ್ ಆಗುತ್ತಲ್ವಾ ಗ್ಯಾಸ್ ಆದ ತಕ್ಷಣ ಹೊಟ್ಟೆ ಹಸಿವೆ ಆಗೋದಿಲ್ಲ ಹಾಗಾಗಿ ಅದು ಆ ಡಯಟ್ ಆಗಿ ಕಂಟಿನ್ಯೂ ಆಗುತ್ತೆ ಹೊಟ್ಟೆ ತುಂಬಿದ್ರೆ ತಾನೇ ದಪ್ಪ ಆಗೋದು ಖಂಡಿತ ಆ ಒಂದು ಟ್ರಿಕ್ಕನ್ನು ನಾನು ಕಂಡುಹಿಡಿದಿದ್ದೀನಿ ಅದೇ ಥರ ಪಾಲಿಸ್ತಾ ಇದ್ದೀನಿ ಇದು ಶುಜಾದ ಫಿಟ್ನೆಸ್ ಸೀಕ್ರೆಟ್ ಏನಾದರೂ ನನ್ನ ಕೈ ಅಡುಗೆ ತಿಂದೇ ಇರೋದೇ ಸೀಕ್ರೆಟ್ ಹೆಂಗ್ ರೆಡಿ ಆಗ್ತಿದ್ದೀರಾ ಇವತ್ತಿನ ಇವೆಂಟಿಗೆ ಹಂಗಾದ್ರೆ ನೋಡಿ 6 ಪೇಜ್ ಇದೆ ಈ 6 ಪೇಜ್ ಅನ್ನ 2 ದಿವಸದಿಂದ ಓದ್ತಾನೆ ಇದ್ದೀನಿ ಅದು ನಮ್ಗೆ ಗೊತ್ತಲ್ಲ ನಮ್ಮ ತಲೆ ಇಲ್ಲಿ ನಾನು ಓದಷ್ಟು ಇಲ್ಲಿ ಜಾರ್ತಾ ಇರುತ್ತೆ ಅದು ಹೋಗ್ತಾ ಇರುತ್ತೆ ಎಣ್ಣೆ ಗಿಣ್ಣೆ ಹಾಕಿರ್ತೀರಾ ಹಿಂಗೆ ಜಾರ್ಕೊಂಡು ಹೋಗಕ್ಕೆ ಅದು ಎಣ್ಣೆ ಇದು ಬಿಲ್ಟ್ ಇನ್ ಆಯಿಲ್ ಅದು ನಮ್ಮ ತಲೆಯಲ್ಲಿ ಎಣ್ಣೆನೂ ಉತ್ಪತ್ತಿ ಆಗುತ್ತೆ ಆದರೆ ಡೈಲಾಗ್ ಉತ್ಪತ್ತಿ ಆಗಲ್ಲ ಅದೇ ಕಷ್ಟ ಆಗಿರೋದು ಆದಷ್ಟು ಇಲ್ಲಿ ಅಂಟಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಜಾರ್ತಾ ಇರುತ್ತೆ ಏನು ಮಾಡೋದು ನಿಮಗೆ ಎಷ್ಟು ಟೇಕ್ ತಗೊಂತೀರ ಹಂಗಾದ್ರೆ ನಿಜ ಹೇಳಬೇಕು ನಮ್ದು ಟೇಕ್ ಏನಿಲ್ಲಪ್ಪ ನಮ್ದು ಏನಿದ್ರು ಬರೀ ಮಿಸ್ಟೇಕ್ ಹಾಗೆ ಇಷ್ಟು ಎಪಿಸೋಡ್ ಮುಗಿಸಿದಿರ ಒಂದು ಫನ್ನಿ ಮೂಮೆಂಟ್ ಅಂತ ನೋಡಿದ್ರೆ ಯಾವುದು ಅದು ಆ ಫನ್ನಿ ಮೂಮೆಂಟ್ ಪವನ್ ಏನೋ ತರ್ತಾರೆ ಅದರಲ್ಲಿ ನಾನು ಒಂದು ಕೇಳ್ತೀನಿ ನನಗೆ ಒಂದು ಮೂಟೆ ಡೈಮಂಡ್ ಬೇಕು ಅಂತ ಒಂದು ಮೂಟೆ ಡೈಮಂಡ್ ಬೇಕು ಅಂತ ಒಂದು ತರನೇ ಕಷ್ಟ ಅದು ಒಂದು ಮೂಟೆ ಡೈಮಂಡ್ ನನ್ನ ಬಾಯಿಗೆ ಒಂದು ಮೂಟೆ ಡೈಮಂಡ್ ಅಂದ ತಕ್ಷಣ ಸಿಮೆಂಟ್ ಅಂತಲೇ ಬರ್ತಿತ್ತು ಸೊ ಇಷ್ಟೊತ್ತು ನಾವು ಎಲ್ಲ ಕ್ಯಾರವೆನ್ಸ್ಗೂ ಹೋದ್ವಿ ಯಾರ್ಯಾರಿದ್ದಾರೆ ಏನೇನು ಮಾಡ್ತಿದ್ದಾರೆ ಏನೇನು ಹೇಳ್ತಾರೆ ಎಲ್ಲ ಕೇಳ್ಬಿಟ್ವಿ ಸ್ಟೇಜು ಒಂದು ಕಡೆ ನೋಡ್ಬಿಟ್ವಿ ಈಗ ಸ್ಟೇಜ್ನ ಶುಜಾಗೆ ಬಿಟ್ಕೊಟ್ಬಿಟ್ಟಿದ್ದೀನಿ ನಾನು ಮತ್ತು ನಮ್ಮ ಜೊತೆಗೆ ಈ ಮಜಾ ಟಾಕೀಸ್ನ ಸೂಪರ್ ಡೂಪರ್ ಈವೆಂಟಲ್ಲಿ ಸರೋಜಾಳ ಮುದ್ದು ಹುಡುಗ ಇದ್ದಾರೆ ಸೊ ಬನ್ನಿ ಮಾತಾಡ್ಸೋಣ ಏನು ಹೇಳ್ತಾರೆ ನೋಡೋಣ ಹಾಯ್ ಎಲ್ಲ ವೀಕ್ಷಕರಿಗೂ ಪವನ್ ಕುಮಾರ್ ಮಾಡೋ ನಮಸ್ಕಾರಗಳು ಗ್ಲಾಸ್ ಯಾಕೆ ನಾನು ಎಲ್ಲಿ ನೋಡ್ತಿದ್ದೀನಿ ಅಂತ ಗೊತ್ತಾಗಬಾರ್ದು ಅದಕ್ಕೆ ಇಲ್ಲ ತೆಗೆದ್ಬಿಟ್ಟೆ
ತುಂಬ ಖುಷಿ ಆಗ್ತದೆ ಈ ಮಜಾ ಟಾಕೀಸ್ ಫಿನಾಲೆಯಲ್ಲಿ ಆ್ಯಕ್ಟ್ ಮಾಡೋಕ್ಕೆ. ಆ್ಯಕ್ಚುಲಿ ನಂಗೆ ಟೈಫಾಯ್ಡ್ ಇತ್ತು, ಆ ಜ್ವರಗಳ ಮಧ್ಯೆ ರಿಹರ್ಸಲ್ಗೆ ಹೋಗಿ ಒಂದು ದಿವಸ ತುಂಬ ಕಮ್ಮಿ ರಿಹರ್ಸಲ್ ಮಾಡಿ ಪರ್ಫಾರ್ಮ್ ಮಾಡ್ತಿದ್ದೀವಿ. ಸೊ ಆಮೇಲೆ ನಾನು ನಾನಾ ಅವತಾರಗಳನ್ನು ಹಾಕಿರೋ ಪಾತ್ರಧಾರಿ ಅಂತ ಹೇಳಿದೆ. ಸೊ ಇಲ್ಲಿವರೆಗೂ ನೀವು ಹಾಕಿರೋ ಅವತಾರಗಳಲ್ಲಿ ಯಾವ ಅವತಾರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಪ್ಪ ಅನ್ಸುತ್ತೆ? ಯಾವ ಅವತಾರನೂ ತೃಪ್ತಿಕರವಾಗಿರಲಿಲ್ಲ, ಅಂದರೆ ಇನ್ನೂ ಏನಾರು ಮಾಡಬೇಕಿತ್ತು, ಇನ್ನೂ ಏನಾರು ಮಾಡಬೇಕಿತ್ತು ಅಂತ ಅನ್ನಿಸ್ತು. ಸೊ ಮಾಡದೇ ಇರೋ ಕ್ಯಾರೆಕ್ಟರ್ಗಳು ಇನ್ನೂ ಸಾಕಷ್ಟಿದೆ. ಅಂದರೆ ಒಬ್ಬ ಕಲಾವಿದನಿಗೆ ತೃಪ್ತಿ ಅನ್ನೋದು ಯಾವತ್ತಿಗೂ ಇರೋದಿಲ್ಲ, ನನಗೂ ಅನಿಸಿಲ್ಲ. ಇರೋದ್ರೊಳಗೆ ಮಾಡಿದ್ರೊಳಗೆ ವಧು ಸರೋಜ ತುಂಬ ಫೇಮಸ್ ಆಗಿದೆ. ಸೊ ಆ ಕ್ಯಾರೆಕ್ಟರ್ ಆಗಿರ್ಬೋದು, ಆಮೇಲೆ ಜಮೀರ್ ಬರ್ಕಮಲ್ಲೈ ಅಣ್ಣಮಲ್ಲೈ ಜೂನ್ ಜುಲೈ ಬೇರೆ ಬೇರೆ ಪಾತ್ರಗಳು ಮಾಡಿದಾಗ ತುಂಬ ಒಂಥರ ಏನೋ ಇನ್ನೂ ಏನೋ ಇದೆ, ಇನ್ನೂ ಏನೋ ಇದೆ ಅಂತ ಅನಿಸುತ್ತೆ. ಸೊ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟ್ರು ನಾನು ಮಾಡಬಲ್ಲೆ ಅಂತ ತೋರಿಸ್ಕೊಟ್ಟಿದ್ದು ಈ ಮಜಾ ಟಾಕೀಸ್. ನಮಸ್ಕಾರ ಸರ್. ಏ ವದ್ದು ಸರೋಜ, ನೀ ಇನ್ನೂ ಬದುಕಿದ್ಯಾನ? ನೀನು ತೋಳಿ ಸರ್ ಚಾಕ್ಲೇಟ್. ಏನ್ ಬದುಕಿದ್ಯಾ ಅನ್ನೋ ಖುಷಿಗೆ ಚಾಕ್ಲೇಟ? ಇಲ್ಲ ಸರ್, ಏನೋ ಲವ್ ಆಫ್ ಪೀಪಲ್, ಗ್ರೇಸ್ ಆಫ್ ಗಾಡ್, ಬ್ಲೆಸಿಂಗ್ಸ್ ಆಫ್ ಅಪ್ಪು ಸರ್, ಇಲ್ಲಿವರೆಗೂ ಬದುಕಿದ್ಯಾ. ಖುಷಿಲಿ ಬರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಸಮಿತ್. ಹಾಯ್, ಹೇಗಿದ್ದೀರಾ? ಐ ಆಮ್ ಫೈನ್. ಥ್ಯಾಂಕ್ ಯು ಸೋ ಮಚ್. ಕೇಸ್ ಯೋನ್, ಐ ಆಮ್ ಫೈನ್. ಮಜಾ ಟಾಕೀಸ್ ನೋಡ್ತೀನಿ, ಟೈಮ್ ಸಿಕ್ಕದಾಗೆಲ್ಲ ನೋಡ್ತೀನಿ. ನಮ್ಮಮ್ಮ ಇಸ್ ಅ ಹ್ಯೂಜ್ ಫ್ಯಾನ್ ಆಫ್ ದ ಶೋ. ನಾನು ಪ್ರತಿಯೊಂದು ಸತಿ ಈ ಶೋಗೆ ಬಂದಾಗ ನನಗಿಂತ ಜಾಸ್ತಿ ಅವ್ರು ಎಕ್ಸೈಟ್ ಆಗಿರ್ತಾರೆ. ಓ, ನೀನು ಆ ಶೋಗೆ ಹೋಗ್ತಾ ಇದೆಯಾ, ಲೈಕ್ ನೀನು ಮಜಾ ಟಾಕೀಸ್ಗೆ ಹೋಗ್ತಾ ಇದೆಯಾ, ಇಸ್ ಲೈಕ್ ಅ ಬಿಗ್ ಥಿಂಗ್ ಫಾರ್ ಹರ್. ಅಂದರೆ ಫಿಲಮ್ ಮಾಡಿದ್ರೆ ಇಸ್ ನಾಟ್ ಅ ಬಿಗ್ ಥಿಂಗ್, ಫಾರ್ ಹರ್ ಟು ಸೀ ಮೀ ಆನ್ ಮಜಾ ಟಾಕೀಸ್ ಇಸ್ ಅ ವೆರಿ ಬಿಗ್ ಥಿಂಗ್. ಸೊ ಇಂಥ ಕ್ಯಾರೆಕ್ಟರ್ ಮಜಾ ಟಾಕೀಸಲ್ಲಿ ತುಂಬ ಇಷ್ಟ ಆಗುತ್ತೆ ಅಂದರೆ ಅದು ಯಾವ ಕ್ಯಾರೆಕ್ಟರ್? ನನಗೆ ಸೃಜನ್ ಸರೇ ಇಷ್ಟ, ಯಾಕಂದರೆ ಅವ್ರ ರೂಟ್ಸ್ ನನಗೆ ಜಾಸ್ತಿ ಇಷ್ಟ. ಐ ಹ್ಯಾವ್ ಸ್ಪೆಂಡ್ ಟೈಮ್ ವಿತ್ ಗಿರಿಜಾ ಮ್ಯಾಮ್. ಗಿರಿಜಾ ಮ್ಯಾಮ್ದು ಸೆನ್ಸ್ ಆಫ್ ಹ್ಯೂಮರ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಈವನ್ ಟುಡೇ ಐ ವಿಲ್ ನಾಟ್ ಥಿಂಕ್ ಅವರು ಓಲ್ಡರ್ ನನಗಿಂತ, ಅವ್ರು ನನ್ನ ವಯಸ್ಸವರೇ ಅನ್ಕೊಂಡು ಆಕಿನ ಚಿಲ್ವೇದವ್ರು. ಅವ್ರು ಅಷ್ಟು ಚಿಲ್ಡ್ ಔಟ್ ಆಗಿ ಮಾತಾಡ್ತಾರೆ. ಸೊ ಫಾರ್ ಮೀ ಸೃಜನ್ ಇಸ್ ಮೈ ಫೇವ್ರೇಟ್. ಸೊ ಹಾಗಾದ್ರೆ ಒಂದ್ಸಲ ಡ್ಯಾನ್ಸ್ ಬೇರೆ ಹೇಳ್ಕೊಟ್ಟಿದ್ರಿ ಮಜಾ ಟಾಕೀಸ್ ಅಲ್ಲಿ. ಹೌದು ಹೌದು. ಹೇಗಾಯ್ತು? ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಒಂದು ಟಿವಿಯಲ್ಲಿ ನೋಡಿದಾಗ ನಗದು ಆಕ್ಚುಲಿ ಕಮ್ಮಿ, ಅಲ್ಲಿ ಲೈವ್ ಕುತ್ಕೊಂಡು ನೋಡಿದಾಗ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮತ್ತೆ ಇವತ್ತು ಪರ್ಫಾರ್ಮ್ ಬೇರೆ ಮಾಡ್ತಾ ಇದ್ದೀರಾ ಗ್ರ್ಯಾಂಡ್ ಫಿನಾಲೆಯಲ್ಲಿ, ಸೂಪರ್ ಡೂಪರ್ ಈವೆಂಟ್ ಅಲ್ಲಿ. ಸೊ ಹೇಗೆ ಅನಿಸ್ತಾ ಇದೆ? ಐ ಆಮ್ ವೆರಿ ಎಕ್ಸೈಟೆಡ್. ಆಕ್ಚುಲಿ ಜನರು ಕಾಯ್ತಾ ಇದ್ದಾರೆ, ನಾನು ಕಾಯ್ತಾ ಇದ್ದೀನಿ ಅವ್ರಿಗೋಸ್ಕರ ಡಾನ್ಸ್ ಮಾಡೋದಕ್ಕೆ. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಯುವರ್ ಫ್ಯಾನ್ಸ್ ಆರ್ ಎವ್ರಿಥಿಂಗ್. ಅಂದರೆ ಅವರಿಲ್ಲ ಅಂದರೆ ನೀವಿಲ್ಲ. ಹಾಗೆ ಸೃಜನ್ ಅವ್ರಿಗೆ ಏನಾದರೂ ಹೇಳೋದಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪ್ಲೀಸ್ ಕಂಟಿನ್ಯೂ, ನೀವೇನು ಮಾಡ್ತಾ ಇದ್ದೀರಾ ಅದನ್ನು. ಯುವರ್ ಅ ಬ್ರಿಲಿಯಂಟ್ ಹೋಸ್ಟ್, ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್, ಕಾಮಿಡಿ ಟೈಮಿಂಗ್ ಎಲ್ಲ ಸೂಪರ್ ಆಗಿದೆ. ಜಸ್ಟ್ ಕಂಟಿನ್ಯೂ ಡೂಯಿಂಗ್ ಇಟ್. ಹಾಗೆ ಪ್ರತಿಯೊಬ್ಬರಲ್ಲೂ ಕೂಡ ಕಲಿಯೋದು ಒಂದಿರುತ್ತೆ ಅಲ್ವಾ? ಸೊ ಸೃಜನ್ ಅವರಿಂದ ಏನಾದರೂ ನಾನು ಕಿತ್ಕೊಂತೀನಿ ಅಂದರೆ ಏನು ಕಿತ್ಕೊಂತೀನಿ? ನನ್ನ ಸೆನ್ಸ್ ಆಫ್ ಹ್ಯೂಮರ್ ಇಸ್ ಗುಡ್, ಹಿಸ್ ಸೆನ್ಸ್ ಆಫ್ ಹ್ಯೂಮರ್ ಇಸ್ ಅನದರ್ ಲೆವೆಲ್. ಅಂದರೆ ಇವಾಗ ಮಾತಾಡ್ತಾ ಮಾತಾಡ್ತಾ ನಾನು ಒಂದು ಕಮ್ ಬ್ಯಾಕ್ ಕೊಡ್ಬೋದು, ಎರಡು ಕಮ್ ಬ್ಯಾಕ್ ಕೊಡ್ಬೋದು, ಮೂರು ಕಮ್ ಬ್ಯಾಕ್ ಕೊಡ್ಬೋದು, ಅವರು ನೀವು ಹೇಳಿದ ಲೈನ್ಗೆಲ್ಲ ಕಮ್ ಬ್ಯಾಕ್ ಕೊಡ್ತಾರೆ. ಸೊ ಐ ವುಡ್ ರಿಯಲಿ ವಾಂಟ್ ಟು ಟೇಕ್ ದಟ್ ಅವೇ ಫ್ರಮ್ ಹಿಮ್, ಬಿಕಾಸ್ ಸರ್ಕಾಸ್ಟಿಕ್ ಹ್ಯೂಮರ್ ಇಸ್ ಸಮಥಿಂಗ್ ದಟ್ ಐ ವುಡ್ ವಾಂಟ್ ಟು ಲರ್ನ್. ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ. ನಾನು ಅದಕ್ಕೆ ನಾನು ಒಬ್ಳೆ ಎಲ್ಲೂ ಹೋಗಲ್ಲ ಅಂತ ಹೇಳಿದ್ದು. ಏನಾಯ್ತು ಆಟೋಗ್ರಾಫ್ ಆಟೋಗ್ರಾಫ್ ಅಂತ ಹೆಂಗ್ ಹುಡ್ಕೊಂಡ್ಬಂದ್ರು ಅಂದ್ರೆ ಬಹುಶಃ ಉಪ್ಪಿ ಅನ್ಸುತ್ತೆ ಗೊತ್ತಿಲ್ಲ, ಬರು ಬರು ಆಟೋಗ್ರಾಫ್ ಅಂದ್ರು. ಅಕ್ಕ ಉಪ್ಪಿ ಬಂದ್ರು ನಿಮ್ ಮಾತಾಡಿಸ್ದೆ ಬಂದಿದ್ಯಲ್ಲ, ಅವ್ರಿಗೆ ನೀನು ಪ್ರಪೋಸ್ ಮಾಡ್ಬಿಡ್ಬೇಕಾಗತ್ತೆ. ಅಲ್ಲಕ್ಕ ಯಾವಾಗ್ಲೇ ತಗೊಂಡೆ ಈ ಸೀರೆ? 10 ರೂಪಾಯಿ 4 ಸೀರೆ ತಗೊಂಡಲ್ಲ, ತಗೊಂಡಿದ್ದಲ್ಲ ಚೆನ್ನಾಗಿದ್ಯಾ? ಏನ್ ಗೊತ್ತಾ, ಮತ್ತೊಂದು ಸೇಲ್ಸ್ ನಡೀತಾ ಇದೆ. 10 ರೂಪಾಯಿಗೆ 10 ಲಿಪ್ಸ್ಟಿಕ್ ಅಂತೆ. ನಾ ಹೇಳಿದೀನಿ, ನಾನು 10 ಬಾಚ್ಕೋತೀನಿ, ನೀನ್ 10 ಬಾಚ್ಕೋಬೇಕು. ನಿಮ್ ಬಾಂಡಿಂಗ್ ಹಿಂಗೆ ಇರ್ಲಿ. ನಾವು ಮಾತಾಡ್ತಿರೋದು ಹೇಗಿರುತ್ತೆ ಅಂತಂದ್ರೆ ಹಿಂಗೆ ಇರುತ್ತೆ, ಯಾರಾದ್ರೂ ನೋಡಿದ್ರೆ ಗಾಸಿಪ್ ಮಾಡ್ತಾ ಇದಾರೆ ಅಂತ ಅನ್ಕೋಬೇಕು. ನಾವು ಏನ್ ಗೊತ್ತೇನ್ರಿ, ರಾತ್ರಿ 12 ಗಂಟೆಗೆ ಹೋಗ್ಬಿಡು, ಒಂದು ಆಮ್ಲೆಟ್ ಹಾಕೊಂಡಿರಿ, ಈರುಳ್ಳಿ ಹಚ್ಚಿದ್ರು ಸಾಕಾದ್ರಿ, ಸುಸ್ತ ಹಿಂಗ್ ಮಾತಾಡ್ತಾ ಇರ್ತೀವಿ ನೋಡೋರೆಲ್ಲ ಹಿಂಗೆ ಅಂತಂದ್ರೆ ಓ ಯಾರ ಬಗ್ಗೆ ಮಾತಾಡ್ತಾರೆ. ಆಯ್ತಾ, ಹಿಂಗ್ ಅಂತಾ ಇರ್ತೀವಿ. ಸೃಜನ್ ಎಲ್ಲ ರಿಹರ್ಸಲ್ ನಡೀತಾ ಇರ್ತಾರೆ. ಹುಡುಗ ದೊಡ್ಡವನಾಗ್ಲಿ ಅಂತಾನ 10 ವರ್ಷ ವ್ರತ ಮಾಡಿದ್ರೆ 10 ಮಕ್ಳು ಒಟ್ಟಿಗೆ ಆಗುತ್ತೆ. ಸೂಪರ್, ಈ ಬಾಂಡೇಜ್ ಹಿಂಗೆ ಇರ್ಲಿ, ಯಾರ ಕಣ್ಣು ಬೀಳ್ದೆ ಇರ್ಲಿ ಈ ಬಾಂಡೇಜ್ಗೆ. ನೆಕ್ಸ್ಟ್ ಸೀಸನ್ ಅಲ್ಲಿ ಇನ್ನೂ ಚಿಂದಿ ಉಡಾಯಿಸಿ. ಗುಡ್ ಲಕ್, ವೆರಿ ಸ್ವೀಟ್ ಆಫ್ ಯು. ಬೈ.